ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶುಕ್ರವಾರದ ದಿನ ಗೃಹಿಣಿಯರು ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು, ಶುಕ್ರವಾರದ ದಿನ ಈ ಕೆಲಸಗಳನ್ನು ಮಾಡಿದ್ರೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಲಭ್ಯ ಆಗುತ್ತೆ, ಈ ಕೆಲಸಗಳನ್ನು ಮಾಡಿದ್ರೆ ದರಿದ್ರ ದೇವತೆ ತಲೆ ಮೇಲೆ ಬಂದು ಕೂರ್ತಾಳೆ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ. ಶುಕ್ರವಾರದ ದಿನ ತಪ್ಪಿಯೂ ಈ ಕೆಲಸವನ್ನು ಮನೆಯಲ್ಲಿ ಗೃಹಿಣಿ ಮಾಡಬಾರ್ದು. ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ, ತಲೆಯಲ್ಲಿ ಹೇನನ್ನು ಹುಡುಕಬಾರ್ದು, ಹೇನನ್ನು ತೆಗಿಬಾರ್ದು. ಈ ಕೆಲಸವನ್ನು ಯಾವುದೇ ಕಾರಣಕ್ಕೂ ಶುಕ್ರವಾರದ ದಿನ ಗೃಹಿಣಿಯರು ಮಾಡಬಾರ್ದು. ಈ ರೀತಿ ಮಾಡಿದ್ರೆ ಮನೆಗೆ ದರಿದ್ರ ದೇವತೆ ಬಂದು ಕೂರ್ತಾಳೆ, ಲಕ್ಷ್ಮೀ ದೇವತೆ ಮನೆಯಿಂದ ಹೊರಟು ಹೋಗ್ತಾಳೆ. ಶುಕ್ರವಾರದ ದಿನ ಗೃಹಿಣಿ ಮುಖಕ್ಕೆ ಅರಿಶಿನವನ್ನು ಹಚ್ಕೊಂಡು ಸ್ನಾನವನ್ನು ಮಾಡಿದ್ದೆ ಆದರೆ ಧನಲಕ್ಷ್ಮಿ ಮನೆಯಲ್ಲಿ ಬಂದು ತಾಂಡವ ಆಡ್ತಾಳೆ. ಅರಿಶಿಣ ಕುಂಕುಮ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ. ಶುಕ್ರವಾರದ ದಿನ ಕೆನ್ನೆಗೆ ಕಾಲ್ಗೆ ಒಂದು ಅರಿಶಿಣ ಹಚ್ಕೊಂಡು ಗೃಹಿಣಿಯಾದವಳು ಸ್ನಾನ ಮಾಡಿಕೊಂಡು ದೇವರ ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಆಗುತ್ತೆ. ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ಗೃಹಿಣಿಯರು ಕೈಗೆ ಪ್ಲಾಸ್ಟಿಕ್ ಬಳೆಗಳನ್ನು ಧರಿಸಬಾರ್ದು. ಗಾಜಿನ ಬಳೆ ಅಥವಾ ಬಂಗಾರದ ಬಳೆಗಳನ್ನೇ ಧರಿಸ್ಬೇಕು. ಬಂಗಾರದ ಬಳೆ ಇಲ್ಲ ಅಂತ ಹೇಳಿದರೆ ಗಾಜಿನ ಬಳೆಗಳನ್ನು ಧರಿಸ್ಕೋಬೋದು. ಶುಕ್ರವಾರದ ದಿನ ಹಾಲು, ಮೊಸರು, ಹುಣಸೆಹಣ್ಣು, ಉಪ್ಪನ್ನು ಬೇರೆಯವ್ರಿಗೆ ಕೊಡಬಾರ್ದು. ಇವುಗಳನ್ನು ಕೊಟ್ಟರೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಮನೆಯಲ್ಲಿ ಕಡಿಮೆ ಆಗುತ್ತೆ. ಅದೇ ರೀತಿ ಶುಕ್ರವಾರದ ದಿನ ಹೂವು, ಬಳೆಗಳು ಯಾರಾದರೂ ಕೊಟ್ಟರೆ ಖಂಡಿತವಾಗ್ಲೂ ಬೇಡ ಅಂತ ಹೇಳದೆ ತಗೋಬೇಕು ಗೃಹಿಣಿಯರು. ಶುಕ್ರವಾರದ ದಿನ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಅವ್ರಿಗೆ ತಪ್ಪದೇ ಅರಿಶಿನ, ಕುಂಕುಮ, ಹೂವನ್ನು ಕೊಟ್ಟು ಕಳಿಸ್ಬೇಕು. ಶುಕ್ರವಾರ ಗೃಹಿಣಿಯರು ಯಾವುದೇ ಕಾರಣಕ್ಕೂ ಮಡಿ ಬಟ್ಟೆಯನ್ನೇ ಧರಿಸ್ಬೇಕು. ನೀವು ಒಗಿದೇ ಇರುವಂಥ, ಮುಂಚೆ ಹಾಕಿ ತೆಗೆದಿರುವಂಥ ಬಟ್ಟೆಗಳನ್ನು ಧರಿಸಬಾರ್ದು. ಒಗೆದು ಮಡಿಯಾಗಿರುವಂಥ ಬಟ್ಟೆಗಳನ್ನೇ ನೀವು ಧರಿಸ್ಕೊಂಡು ಪೂಜೆಯನ್ನು ಸಲ್ಲಿಸಬೇಕು. ಶುಕ್ರವಾರ ಮನೆಯ ಗೃಹಿಣಿಯರು ಹೆಂಗಸರು ಯಾವುದೇ ಕಾರಣಕ್ಕೂ ಕಣ್ಣೀರನ್ನು ಹಾಕಬಾರ್ದು. ಆ ರೀತಿ ಕಣ್ಣೀರನ್ನು ಹಾಕಿದ್ದೆ ಆದರೆ ತಕ್ಷಣ ಮನೆಯಿಂದ ಲಕ್ಷ್ಮೀ ದೇವಿ ಹೊರಟು ಹೋಗ್ತಾಳೆ. ಅದರ ಜೊತೆಗೆ ಶುಕ್ರವಾರದ ದಿನ ಜುಟ್ಟನ್ನು ಬಿಟ್ಟು ಮನೆಯೆಲ್ಲ ಓಡಾಡಬಾರ್ದು. ಗೃಹಿಣಿಯಾದವಳು ಹೇರ್ಸನ್ನು ಲೂಸ್ ಹೇರ್ಸ್ ಆಗಿ ಬಿಟ್ಕೊಂಡು ಮನೆಯೆಲ್ಲ ತಿರುಗಬಾರ್ದು. ದರಿದ್ರ ದೇವತೆ ಬಂದು ನಿಮ್ಮ ಜುಟ್ಟಿನಲ್ಲಿ ಕೂತ್ಕೋತಾಳೆ ಅಂತ ಹಿರಿಯರು ಹೇಳ್ತಾರೆ. ಜುಟ್ಟನ್ನು ಯಾವಾಗಲೂ ಕಟ್ಕೊಂಡಿರಬೇಕು. ನೀವು ತಲೆಗೆ ಸ್ನಾನ ಮಾಡಿದರೂ ಸಹ ಬೇಗ ಒಣಗಿಸ್ಕೊಂಡು ಜುಟ್ಟನ್ನು ಕಟ್ಕೊಂಡೇ ಇರಬೇಕು. ಶುಕ್ರವಾರ ಅಂತಲೇ ಅಲ್ಲ, ಬೇರೆ ದಿನಗಳಲ್ಲೂ ಸಹ ಆದಷ್ಟು ಜುಟ್ಟನ್ನು ಹಾಗೆ ಫ್ರೀಯಾಗಿ ಬಿಟ್ಟು ಮನೆಯೆಲ್ಲ ಓಡಾಡ್ತಾ ಇರಬಾರ್ದು. ಆದಷ್ಟು ಜುಟ್ಟನ್ನು ಕಟ್ಕೊಂಡಿದ್ರೇ ಮನೆಯ ಗೃಹಿಣಿಗೆ ಮನೆಗೆ ಒಳ್ಳೆಯದು. ಶುಕ್ರವಾರದ ದಿನ ಮನೆಯ ಹೊಸಿಲನ್ನು ಶುದ್ಧವಾಗಿ ಇಟ್ಕೊಂಡಿರಬೇಕು, ರಂಗೋಲಿಗಳನ್ನು ಹಾಕಿರಬೇಕು. ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ಕಿವಿ, ಓಲೆ, ಬಳೆಗಳನ್ನು ತೆಗೆದಿಟ್ಟು ನಿದ್ರೆಯನ್ನು ಮಾಡಬಾರ್ದು. ಬೇರೆ ದಿನಗಳಲ್ಲೂ ಅಷ್ಟೇ, ಕೆಲವ್ರಿಗೆ ಕಿವಿದು ಮತ್ತು ಕೈ ಬಳೆಗಳು ತೆಗೆದಿಟ್ಟು ನಿದ್ದೆ ಮಾಡುವಂಥ ಅಭ್ಯಾಸ ಇರುತ್ತೆ. ಈ ರೀತಿ ಅಭ್ಯಾಸ ಇದ್ದರೆ ಖಂಡಿತವಾಗ್ಲೂ ಬಿಟ್ಬಿಡಿ. ಮನೆಯ ಗೃಹಿಣಿ ಆದವಳು ಕಿವಿ, ಓಲೆ, ಬಳೆಗಳನ್ನು ತೆಗೆದಿಡಬಾರ್ದು ಯಾವುದೇ ಕಾರಣಕ್ಕೂ. ಅದೇ ರೀತಿ ಶುಕ್ರವಾರದ ದಿನ ಗೃಹಿಣಿಯರು ತಪ್ಪದೇ ಈ ಕೆಲಸವನ್ನು ಮಾಡಿ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕಲ್ಲುಪ್ಪನ್ನು ಚಿಕ್ಕ ಚಿಕ್ಕ ಪೊಟ್ಟಣಗಳಲ್ಲಿ ಕಟ್ಟಿ ರೂಮ್ಗಳಲ್ಲಿ ಒಂದೊಂದು ಪೊಟ್ಟಣವನ್ನು ಇಡಿ. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಯಾರ ಜೊತೆನೂ ಮಾತನಾಡದೆ ಆ ಪೊಟ್ಟಣಗಳನ್ನು ತಗೊಂಡು ಹೋಗಿ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕ್ಬಿಡಿ. ಮನೆಯಲ್ಲಿ ಏನೇ ನೆಗೆಟಿವ್ಸ್ ಇದ್ದರೂ ಆ ಕಲ್ಲುಪ್ಪು ಎಲ್ಲವನ್ನು ಹೀರಿಕೊಂಡು ಮನೆಗೆ, ಮನೆಯವ್ರಿಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ, ಗೃಹಿಣಿಗೆ ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ದೇವಿ ಮನೆಯಲ್ಲಿ ಘಲ್ ಘಲ್ ಅಂತ ತಾಂಡವ ಆಡಿ ಮನೆಯೊಳಗಡೆ ಸಂತೋಷವಾಗಿ ಬರಬೇಕು ಅಂತ ಹೇಳಿದ್ರೆ ಶುಕ್ರವಾರ ಖಂಡಿತವಾಗ್ಲೂ ಹೊಸಿಲ ಪೂಜೆಯನ್ನು ನೀವು ತಪ್ಪದೇ ಮಾಡಬೇಕು. ಹೊಸಿಲನ್ನು 3 ಬಾರಿ ನೀರಿನಿಂದ ತೊಳೆದು, ಸಾಧ್ಯವಾದರೆ 1 ಬಾರಿ ಹಾಲಿನಿಂದನೂ ಸಹ ತೊಳೆದು, ನಂತರ ಮತ್ತೆ ನೀರಿನಿಂದ ತೊಳೆದು ಸ್ವಲ್ಪ ನೀರಿನಲ್ಲಿ ಅರಿಶಿಣದ ಪುಡಿಯನ್ನು ಅದ್ದಿ ಆ ಒಂದು ಅರಿಶಿಣವನ್ನು ಹೊಸಲು ಪೂರ್ತಿ ಹಚ್ಚಬೇಕು. ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಹೊಸಲ ಮೇಲೆ ರಂಗೋಲಿಯನ್ನು ಇಟ್ಟು ಹೊಸಲ ಮುಂದೆನೂ ಸಹ ರಂಗೋಲಿಯನ್ನು ಇಡಬೇಕು. ಸಾಧ್ಯವಾದರೆ ಅವಲಕ್ಕಿ ಬೆಲ್ಲವನ್ನು ನೀವು ಹೊಸಲು ಮುಂದೆ ನೈವೇದ್ಯಕ್ಕೆ ಇಟ್ಟು ದೇವರ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಗಂಧದ ಕಡ್ಡಿ ಕರ್ಪೂರದಿಂದ ಹೊಸಲನ್ನು ಸಹ ಪೂಜೆಯನ್ನು ಮಾಡಿ ಓಂ ದ್ವಾರಲಕ್ಷ್ಮಿಯೇ ನಮೋ ನಮಃ ಅಂತ ಮನಸ್ಸಿನಲ್ಲಿ 3 ಬಾರಿ 5 ಬಾರಿ ಅಥವಾ 9 ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೊಸಲು ಪೂಜೆಯನ್ನು ಮಾಡಬೇಕು. ಈ ರೀತಿ ನೀವು ಶುಕ್ರವಾರ ಮಾಡಿದ್ದೆ ಆದರೆ ಲಕ್ಷ್ಮೀ ದೇವಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿರ್ತಾಳೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.